ನಮಸ್ಕಾರ. ಎಲ್ಲರೂ ಸಿನಿಮಾ ನೋಡಿದ್ದೀರಾ, ಕ್ರಿಟಿಕಲ್ ಕೀರ್ತನೆಗಳು ಸಿನಿಮಾನ. ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ ಕೇಳ್ತೀನಿ, ಏನನ್ನಿಸ್ತು ನಿಮಗೆ? ಹಾಂ, ಎರಡನೇ ಸಲ ಬಂದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ರೀತಿಯೇ ಎಲ್ಲ ಕನ್ನಡ ಜನತೆಗಳನ್ನು ಈ ಒಂದು ಒಳ್ಳೆ ಮೆಸೇಜ್ ಇರೋವಂಥ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಯಾಕಂದರೆ ಇವತ್ತಿನ ಒಂದು ಪ್ರಪಂಚದಲ್ಲಿ ತುಂಬ ಜೂಜು ಅನ್ನೋದು ನಾರ್ಮಲ್ ಆಗಿಬಿಟ್ಟಿದೆ. ಯೂತ್ಸ್ ಆಗಿರ್ಬೋದು, ಮನೆಯಲ್ಲಿ ಹೆಂಡತಿ ಮತ್ತು ಗಂಡ ವೆಟ್ಟಿಂಗ್ ಕಟ್ಕೋತಾರೆ, ಆ ಥರ ಪರಿಸ್ಥಿತಿ ಆಗಿದೆ. ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋರು ಮತ್ತು ಸ್ನೇಹಿತರು, ಇದರಿಂದ ಅವರವ್ರ ರಿಲೇಷನ್ಶಿಪ್ಸೇ ತುಂಬ ಹಾಳಾಗ್ತಿದೆ. ಫ್ರೆಂಡ್ಸು ಹೊಡೆದಾಡ್ತಾರೆ, ಗಂಡ ಹೆಂಡತಿ ಹೊಡೆದಾಡ್ತಾರೆ, ತುಂಬ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಮೆಡಿಸನ್ನ ನಾವು ಕಂಡುಹಿಡಿದೀವಿ, ಅದೇ ಕ್ರಿಟಿಕಲ್ ಕೀರ್ತನೆಗಳು. ದಯವಿಟ್ಟು ನಿಮ್ಮ ಜೀವನದಲ್ಲಿ ಕ್ರಿಟಿಕಲ್ ಅನ್ನೋದು ಹೋಗಬೇಕು ಅಂದರೆ ಒಂದು ಕ್ರಿಟಿಕಲ್ ಕೀರ್ತನೆಗಳನ್ನ ನೋಡಿ ನಮ್ಮನ್ನೆಲ್ಲರನ್ನು ಬೆಳೆಸಿ. ಜೈ ಭುವನೇಶ್. ಹಾಂ, ನನ್ನ ಕ್ಯಾರೆಕ್ಟರ್ ಬಂದು ಕುಂದಾಪುರಲ್ಲಿ ಒಬ್ಬ ಪಿಗ್ಮಿ ಕಲೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಹೆಸರು ಬಂದು ಕರ್ಣ ಅಂತ. ಹೇಗೆ ಒಬ್ಬ ಲೋವರು ತನ್ನ ಹುಡುಗಿನ ಚೆನ್ನಾಗಿ ಇಟ್ಕೋಬೇಕು ಅಂತ ಬೇರೆ ಒಬ್ಬ ಐ ಪಿ ಎಲ್ ಆಡೋವನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಅವನು ಹೇಗೆ ಹಾಳಾಗ್ತಾನೆ ಅನ್ನೋದು ಒಂದು ಪಾತ್ರನ ನಾನು ನಿರ್ವಹಿಸಿದ್ದೀನಿ. ಒಂದು ತುಂಬ ಅದ್ಭುತವಾದ ಪಾತ್ರನ ನಮ್ಮ ನಿರ್ದೇಶಕರು ಕುಮಾರಣ್ಣ ಅವರು ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಇದೇ ರೀತಿ ಎಲ್ಲರೂ ನನ್ನ ಮತ್ತು ನನ್ನ ಚಿತ್ರತಂಡನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಜೈ ಭುವನೇಶ್. ಕನ್ನಡ ಚಿತ್ರರಂಗದ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾ ಟ್ವಿಟರ್ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.